ಸ್ಫೋಟಕ ನಡೆದಿರ್ತಕ್ಕಂಥ ಇದರಲ್ಲಿ ಲೈಸೆನ್ಸ್ ಯಾವ ರೀತಿಯಲ್ಲಿ ಕೊಡಲ್ಪಟ್ಟಿದೆ, ಯಾವ್ಯಾವ ಇಲಾಖೆಯಿಂದ ಲೈಸೆನ್ಸ್ ತೊಗೊಂಡಿದ್ದಾರೆ, ಎಷ್ಟು ವರ್ಷದಿಂದ ಇಲ್ಲಿ ನಡೀತಾ ಇದೆ, ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಯಾಕಂದರೆ ಈ ರೀತಿಯ ಸ್ಫೋಟಕಗಳು ನಡೆಯುವಂಥ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ಘಟನೆಗಳಾಗಿರುವಂಥ ಹಿನ್ನೆಲೆಯಲ್ಲಿ ಇದರ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಮತ್ತು ತನಿಖೆಗಳ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಇದನ್ನು ಪೂರ್ಣವಾಗಿ ಒಂದು ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇನೆ. ಅದರ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಗಳು ಇದರ ಹಿಂದೆ ಇರತಕ್ಕಂಥದ್ದು ಏನಿದೆ ಅನ್ನುವಂಥದ್ದು ಬಹಿರಂಗ ಆಗಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕೆ ಅವಶ್ಯಕತೆಗಳಿದ್ದಾವೆ. ಅದಕ್ಕೋಸ್ಕರ ಇದನ್ನು ಆಗ್ರಹಿಸ್ತೇನೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ? ಈಗ ಎಲ್ಲ ಪೊಲೀಸರು ಮಾಜರ್ ನಡೆಸ್ತಾ ಇದ್ದಾರೆ. ಘಟನೆ ನೋಡಿದಾಗ ಭೀಕರವಾಗಿ ಕಾಣಿಸುತ್ತೆ. ಮಕ್ಕಳದ್ದೆಲ್ಲ ತನಿಖೆ ಆಗಲಿ ಆನಂತರ ಈಗ ಅನುಮಾನಗಳಿದ್ದಾವೆ. ಯಾಕಂದ್ರೆ ಆ ಸ್ಫೋಟದ ಜಾಗವನ್ನು ನೋಡಿದಾಗ ಅದರ ಹಿಂದೆ ಆ ರೀತಿಯಲ್ಲಿ ಹೊಡೆದಿದೆ ಅದು ಮತ್ತು ಮೂರು ಜನ ಬಲಿಯಾಗಿದ್ದಾರೆ. ಅದಕ್ಕೋಸ್ಕರ ಅದರ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬೇಕು ಅಂತ ಹೇಳುವಂಥದ್ದು. ಮತ್ತು ಆ ಭೀಕರತೆಯನ್ನು ಕಂಡಾಗ, ಅಲ್ಲಿ ಆಗಿರುವಂಥ ಭೀಕರತೆಯನ್ನು ಕಂಡಾಗ ದೊಡ್ಡದಾಗಿರ್ತಕ್ಕಂಥ ಸ್ಫೋಟಕ ವಸ್ತುಗಳಿದ್ದಾವೆ ಅಂತ ಪಟಾಕಿ ಒಂದು ದೊಡ್ಡ ರೀತಿಯ ಬಾಂಬ್ ರೀತಿಯಲ್ಲಿ ಕೆಲವೊಂದು ವಸ್ತುಗಳು ಪತ್ತೆಯಾಗಿದೆ. ಅದಕ್ಕೆ ಹೇಳ್ತಾ ಇದ್ದೇನೆ, ಪೂರ್ಣವಾಗಿ ತನಿಖೆ ಆಗಬೇಕು. ಎಲ್ಲೆಲ್ಲಿಂದ ಬಂದಿದೆ, ಏನು ರಾಸಾಯನಿಕ ಬಳಕೆ ಆಗಿದೆ ಮತ್ತು ಲೈಸೆನ್ಸ್ ಹೋಲ್ಡರ್ ಯಾರು, ಲೈಸೆನ್ಸ್ ಎಲ್ಲಿಂದ ಸಿಕ್ಕಿದೆ, ಇದೆಲ್ಲವೂ ತನಿಖೆ ಆಗಬೇಕು. ಅದಕ್ಕೋಸ್ಕರ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು, ಪೂರ್ಣ ಮಾಹಿತಿ ತಗೋಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸರ್, ಈಗ ಸ್ಥಳೀಯ ಮನೆಗಳಿಗೆ ಹಾನಿಯಾಗಿದೆ, ಅದಕ್ಕೆ ಪರಿಹಾರ ಕೊಡಬೇಕು ತಕ್ಷಣ. ಇದನ್ನೆಲ್ಲ ಒಂದು ಸರ್ಕಾರ DC ಅವರು ಬರಬೇಕು, ಬಂದು ಎಲ್ಲ ಮಾಹಿತಿ ತಗೋಬೇಕು ಮತ್ತು ಅಧಿಕಾರಿಗಳಿಗಾಗಲಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಎಲ್ಲ ಮಾಹಿತಿ ತಗೊಂಡು ಯಾವ ಮನೆಗೆ ಹಾನಿಯಾಗಿದೆ, ಇದರ ನಷ್ಟ ಆಗಿದೆ, ಆ ಮನೆಗಳಿಗೂ ಹಾನಿಗೆ ಪೂರ್ಣವಾಗಿರ್ತಕ್ಕಂಥ ಖರ್ಚನ್ನು ಸರ್ಕಾರ ಭರಿಸಬೇಕು. ಮತ್ತು ಯಾರು ಬಲಿಯಾಗಿದ್ದಾರೆ ಅವರು ಕಾರ್ಮಿಕರಿದ್ದಾರೆ, ಆ ಬಲಿಯಾದ ಕುಟುಂಬಗಳಿಗೂ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸ್ತೇವೆ. ಇನ್ನೊಂದು ಏನಂತ ಹೇಳಿದ್ರೆ, ಈ ಜಾಗದ ಮಾಲೀಕ ಏನಿದ್ದಾರೆ ಅವರು ಪರಾರಿಯಾಗಿದ್ದಾರೆ ಈ ಘಟನೆಯಲ್ಲಿ, ಏನು ಕಾರ್ಮಿಕರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಮೂವರನ್ನು ನೋಡಿ. ತತ್ಕ್ಷಣ ಮಾಲೀಕ ಯಾರೇ ಇರಲಿ, ಲೈಸೆನ್ಸ್ ಹೋಲ್ಡರ್ ಹೌದು ಅಂತ ಆದರೆ ಅಥವಾ ಅಲ್ಲ ಅಂತಾದರೂ ಅವನನ್ನು ಬಂಧಿಸಬೇಕು ಮತ್ತು ಅದರ ಹಿಂದಿನ ಪೂರ್ಣ ತನಿಖೆಯನ್ನು ಅವ್ನು ಇಟ್ಕೊಂಡೆ ಜೈಲು ಒಳಗೆ ಇಟ್ಕೊಂಡೆ ಮಾಡಬೇಕು. ಸರ್ಕಾರಕ್ಕೆ ನೀವು ಯಾವ ರೀತಿಯಲ್ಲಿ ಒತ್ತಾಯ ಮಾಡ್ತಾ ಇದ್ದೀರಿ? ನೋಡಿ, ಈಗಾಗಲೇ ಹೇಳಿದ್ದೇನೆ, ಇದನ್ನು ಪೂರ್ಣವಾಗಿ NIA ತನಿಖೆಗೆ ಒಪ್ಪಿಸಬೇಕು. ಇದರ ಹಿಂದೆ ಇರುವಂಥ ರಹಸ್ಯಗಳು ಎಲ್ಲವೂ ಬಯಲಾಗಬೇಕು. ಇದರ ಹಿಂದೆ ಇರುವ ಏನೇನಿದೆ ಅದೆಲ್ಲವೂ ತನಿಖೆ ಆಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇನೆ. ಮತ್ತು ಯಾವುದು ಮನೆಗಳನ್ನು ಇದಾಗಿ ಸಮಸ್ಯೆ ಆಗಿದೆ ಆ ಮನೆಗಳಿಗೆ ಪರಿಹಾರ ಕೊಡಬೇಕು, ಬಲಿಯಾಗದ ಆದವರ ಕಾರ್ಮಿಕ ಕುಟುಂಬಗಳಿಗೆ ಪೂರ್ಣವಾಗಿರ್ತಕ್ಕಂಥ ಪರಿಹಾರವನ್ನು ಸರ್ಕಾರ ಕೊಡಬೇಕು ಅಂತ ಆಗ್ರಹಿಸ್ತೇನೆ. ಮತ್ತು ಯಾರು ಇದರ ಹಿಂದೆ ಇದ್ದಾರೆ ಅವರು ಬಂಧಿಸಬೇಕು. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.